ಒಡಿಶಾದ ಬಾಲಾಸೋರ್ನಲ್ಲಿ ಶುಕ್ರವಾರ ಸಂಜೆ ಭೀಕರ ರೈಲು ಅಪಘಾತ ನಡೆಯಿತು. ಸುಮಾರು 300 ಮಂದಿ ಈ ಅಪಘಾತದಲ್ಲಿ ಸಾವನ್ನಪ್ಪಿದ್ರೆ 1000ಕ್ಕೂ ಹೆಚ್ಚು ಮಂದಿ ಗಾಯಾಳುಗಳಾದರು. ಹತ್ತಿರದ ಆಸ್ಪತ್ರೆಗಳಲ್ಲಿ ಅವರೆಲ್ಲ ಸದ್ಯಕ್ಕೆ ಚಿಕಿತ್ಸೆ ಪಡಿತಾ ಇದ್ದಾರೆ. ಶಾಲಿಮಾರ್ ಚೆನ್ನೈ ಕೋರಮಂಡಲ್ ಎಕ್ಸ್ಪ್ರೆಸ್ನ 15ಕ್ಕೂ ಹೆಚ್ಚು ಬೋಗಿಗಳು ಹಳಿ ತಪ್ಪಿ ಎದುರಿನ ಹಳಿ ಮೇಲೆ ಬಿದ್ದಿದ್ವು. ನಂತರ ಬೆಂಗಳೂರು ಹೌರಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಹಳಿ ತಪ್ಪಿದ ಕೋಚ್ಗಳಿಗೆ ಡಿಕ್ಕಿ ಹೊಡೆದ ಪರಿಣಾಮ ಆ ರೈಲಿನಿಂದ 3 ರಿಂದ 4 ಬೋಗಿಗಳು ಹಳಿ ತಪ್ಪಿದ್ವು. ಈ ದುರಂತ ಘಟನೆ ನಡೆದ ಮೇಲೆ ನರೇಂದ್ರ ಮೋದಿಯವರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ರು. ನಂತರ ಚಿಕಿತ್ಸೆ ಪಡಿತಾ ಇರುವಂತಹ ಗಾಯಾಳುಗಳ ಬಳಿಗೆ ಹೋಗಿ ಕೂಡ ಆಸ್ಪತ್ರೆಯಲ್ಲಿ ಅವರನ್ನ ಭೇಟಿ ಮಾಡಿ ವಿಚಾರಿಸಿ ಅವರಿಗೆ ಧೈರ್ಯವನ್ನ ತುಂಬಿದ್ರು. ಇನ್ನು ಹೀಗಿರುವಾಗ ನರೇಂದ್ರ ಮೋದಿಯವರು ಘಟನಾ ಸ್ಥಳಕ್ಕೆ ಬರ್ತಾ ಇದ್ದ ಹಾಗೆ ಅಲ್ಲಿ ನೆರೆದಿದ್ದವರೆಲ್ಲ ಮೋದಿ ಮೋದಿ ಅನ್ನೋ ಘೋಷಣೆಯನ್ನ ಕೂಗಿದ್ರು. ಇದು ಅನೇಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದ್ರೆ 300 ಮಂದಿ ಸಾವನ್ನಪ್ಪಿದ್ದಾರೆ. ಸಾವು ನೋವು ಮನೆ ಮಾಡಿದೆ. ಎಲ್ಲರ ಕಣ್ಣಲ್ಲೂ ದುಃಖ ತುಂಬಿದೆ. ಇದರ ಮಧ್ಯೆ ಈ ರೀತಿಯಾಗಿ ಮೋದಿ ಮೋದಿ ಅಂತ ಜನ ಘೋಷಣೆ ಕೂಗ್ತಾರಲ್ಲ, ಇವರಿಗೆ ನಿಜಕ್ಕೂ ಸಂವೇದನಾಶೀಲತೆ ಅನ್ನೋದೇ ಇಲ್ವಾ? ಸಂವೇದನಾಶೀಲತೆ ಅನ್ನೋದು ಸತ್ ಹೋಗಿದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸೂತಕದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಮೋದಿ ಮೋದಿ ಅನ್ನೋ ಘೋಷಣೆ ಕೂಗ್ತಾರೆ ಅಂದ್ರೆ ಜನ ಎಂತಹ ಮನಸ್ಥಿತಿ ಇಟ್ಕೊಂಡಿದ್ದಾರೆ ಅಂತ ಪ್ರಶ್ನೆ ಮಾಡೋ ಹಾಗಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೋದಿ ಬರ್ತಾ ಇದ್ದ ಹಾಗೆ ಜನರೆಲ್ಲ ಮೋದಿ ಮೋದಿ ಅಂತ ಘೋಷಣೆ ಕೂಗ್ತಾ ಇದ್ದಾರಲ್ಲ, ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಇದ್ರ ಬಗ್ಗೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ.